ಯಾವ ರೀತಿಯ ಫಲಗಳನ್ನು ತಂದುಕೊಡುತ್ತೆ ಇಡೀ ವರ್ಷ ಕುಂಭರಾಶಿಯ ಫಲಗಳನ್ನು ಏನು ನಿರ್ಣಯ ಇರುತ್ತೆ ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಯಾವ ಫಲಗಳಲ್ಲಿ ಅಧಿಕ ಪ್ರಾಪ್ತಿ ಇರ್ತಕ್ಕಂಥದ್ದು ಯಾವ ಫಲ ನಿಕೃಷ್ಟವಾಗಿರ್ತಕ್ಕಂಥ ಸಂಗತಿಯನ್ನು ಇಡೀ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಯುಗಾದಿ ಭವಿಷ್ಯವನ್ನು ಕುಂಭರಾಶಿಗೆ ಕೊಡ್ತಾ ಇದ್ದೇನೆ ಕುಂಭರಾಶಿಯವರು ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಅಗತ್ಯ ಆಗಿರ್ತಕ್ಕಂಥ ಸಂಗತಿ ವಿದ್ಯಾರ್ಥಿಗಳು ಯಾವ ರೀತಿ ಇರಬೇಕು ಬಿಸ್ನೆಸ್ಸಲ್ಲಿ ಏನು ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ವಿಚಾರ ಈ ಏಪ್ರಿಲಲ್ಲಿ ನಿಮಗೆ ಗುರು ಕುಂಭರಾಶಿ ಧನಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದೆ ಗುರು ತೃತೀಯ ಸ್ಥಾನದಲ್ಲಿ ನಿಮಗೆ ಮೂರನೆಯ ಫಲಗಳು ಅತ್ಯಧಿಕವಾಗಿರ್ತಕ್ಕಂಥದ್ದು ಹನ್ನೊಂದು ಮತ್ತು ಎರಡು ಮತ್ತು ಹನ್ನೊಂದರ ಅಧಿಪತಿ ತೃತೀಯ ಸ್ಥಾನದಲ್ಲಿದ್ದಾಗ ಯಾವ ಫಲಗಳನ್ನು ಅಪೇಕ್ಷೆಯನ್ನು ಮಾಡ್ಬೋದು ಗುರು ನಿಮಗೆ ಈ ವರ್ಷದಲ್ಲಿ ಕೈ ಹಿಡಿತನ ಹೇಗೆ ಅಂತಕ್ಕಂಥ ವಿಷಯ ಭಾಳ ಮುಖ್ಯ ಆಗ್ತದೆ ಬಂಧುಗಳೇ ಕುಂಭರಾಶಿಯಲ್ಲಿರ್ತಕ್ಕಂಥ ಶನಿ ನಿಮಗೆ ಖಂಡಿತವಾಗಿ ಶಶಯೋಗವನ್ನು ಉಂಟು ಮಾಡಿದೆ ಲಗ್ನದಲ್ಲೇ ತಮ್ಮ ರಾಶಿಯಲ್ಲೇ ರಾಶ್ಯಾಧಿಪತಿ ಇದ್ದಾಗ ನಾವು ಅತ್ಯಧಿಕವಾದಂಥ ರಾಜಯೋಗವನ್ನು ನೋಡ್ತೇವೆ ಹನ್ನೆರಡರ ಅಧಿಪತಿ ಆಗಿರ್ಬೋದು ಲಾಸ್ಗಳ ಪ್ರಮಾಣ ನಿಮಗೆ ಆಲ್ರೆಡಿ ಕಡಿಮೆ ಆಗಿದೆ ಕುಂಭರಾಶಿಯವರಿಗೆ ಲಾಸ್ ಆಗ್ತಿತ್ತು ಕುಂಭರಾಶಿ ಶನಿ ದಶಾ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅಥವಾ ಗುರು ದಶಾ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗಿ ನಿಮಗೆ ಲಾಭವನ್ನೇ ಈ ವರ್ಷದಲ್ಲೂ ಕೂಡ ನಾನು ಕೊಡ್ತೀನಿ ಅಂತಕ್ಕಂಥ ಸಂದೇಶವನ್ನು ಗುರು ಕೊಡ್ತಾಯಿದ್ದೆ ಜೊತೆಗೆ ಶನಿ ಮಹಾತ್ಮ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಏಕೆಂದರೆ ಸ್ವಸ್ಥಾನದಲ್ಲಿ ಯಾವುದೇ ಗ್ರಹಗಳು ಖಂಡಿತವಾಗಿ ತನ್ನ ಮನೆಯನ್ನು ಕೆಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಭಿವೃದ್ಧಿಯನ್ನು ಮಾಡೇ ತೀರ್ತೀನಿ ಅಂತಕ್ಕಂಥ ಕೆಲಸವನ್ನು ಮಾಡುತ್ತೆ ಆದರೆ ಸೋಂಬೇರಿತನ ಒಂದು ಕಾಡುತ್ತೆ ಜೊತೆಗೆ ಎರಡರ ಅಧಿಪತಿಯಾಗಿರ್ತಕ್ಕಂಥ ಧನಸ್ಥಾನದಲ್ಲಿರ್ತಕ್ಕಂಥ ಗುರು ಇಲ್ಲಿ ತೃತೀಯ ಸ್ಥಾನಕ್ಕೆ ರಾಹುವಿನೊಟ್ಟಿಗೆ ಹೋಗ್ತಿದೆ ರಾಹು ಮೂರನೇ ಮನೆಯಲ್ಲಿದ್ದಾಗ ಉಪಜಯ ಸ್ಥಾನ ಅಂತ ಕರಿತೀವಿ ಅಲ್ಲಿ ನಿಮಗೆ ಖಂಡಿತ ಅಭಿವೃದ್ಧಿಯನ್ನು ಕಾಡುತ್ತೆ ಯಾರ್ಯಾರು ಈ ವರ್ಷದಲ್ಲಿ ಕಮಿಷನ್ ಆಧಾರಿತ ಬಿಸ್ನೆಸ್ಸನ್ನು ಏನಾದರೂ ಮಾಡ್ತಾಯಿದ್ರೆ ಖಂಡಿತವಾಗಿ ಅತ್ಯಧಿಕವಾದಂಥ ಅಭಿವೃದ್ಧಿಯನ್ನು ಕೊಡುತ್ತೆ ಆದರೆ ನೆರೆ ಹೊರೆಯವರ ಹತ್ತಿರ ಸ್ವಲ್ಪ ಸಂಬಂಧಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಉತ್ತಮ ಆಗ್ತದೆ ಮನಸ್ತಾಪಗಳನ್ನು ನೀವಾಗಿ ನೀವೇ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆಗಳು ಈ ವರ್ಷ ಚೈತ್ರ ಮಾಸದಲ್ಲಿ ಯುಗಾದಿ ಬರ್ತಕ್ಕಂಥದ್ದು ನಿಮಗೆ ರಾ ಈ ಗುರುಪ್ರವೇಶದಿಂದ ಕೊಡ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಿಮ್ಮ ನೆರೆ ಹತ್ರ ಜಾಗ್ರತೆ ವಹಿಸ್ತಕ್ಕಂಥದ್ದು ಅತ್ಯಧಿಕವಾಗ್ತದೆ ಬಂಧುಗಳೇ ಕುಂಭರಾಶಿಯವರಿಗೆ ಖಂಡಿತ ಶುಭ ಕಾಲ ಇರತಕ್ಕಂಥದ್ದು ಭಾಳ ಶುಭ ಕಾಲ ನಿಮ್ಮ ಸೋಂಬೇರಿತನ ನಿಮಗೆ ಮುಳ್ಳು ಮುಳ್ಳಾಗ್ತಕ್ಕಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಸೋಂಬೇರಿತನವನ್ನು ಬಿಟ್ಟು ಈ ವರ್ಷದ ವಿದ್ಯಾರ್ಥಿಗಳೇ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ನಿಮ್ಮ ಕೆಲಸ ಇವತ್ತೇ ಮಾಡ್ತೀನಿ ನಾಳೆ ಮಾಡವನ್ನ ಕೆಲಸವನ್ನು ಇವತ್ತೇ ಮಾಡ್ತೀನಿ ತಕ್ಕಂಥ ಸಂಕಲ್ಪವನ್ನು ನೀವೇನಾದರೂ ಈ ವರ್ಷದಲ್ಲಿ ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಈ ವರ್ಷ ಅದ್ಭುತ ಕಾಲ ಆಗ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ಇರ್ತಕ್ಕಂಥದ್ದು ತುಂಬನೇ ಒಂದು ಈ ಸಾಧ್ಯತೆ ಇರತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ನಿಮಗೆ ಯಾರ್ಯಾರು ಮನೆ ಕಟ್ತಕ್ಕಂಥವ್ರಿಗೆ ಆಸ್ತಿ ಖರೀದಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನ್ಭವಿಸ್ತಕ್ಕಂಥ ಸಂದರ್ಭ ಇರುತ್ತೆ ಆದರೆ ಒಂದು ವಿಚಾರ ವಿಶೇಷವಾಗಿ ನಿಮಗೆ ರಾಶಿಯಲ್ಲೇ ಶನಿ ಇರೋದರಿಂದ ಭೂಮಿಗೆ ಕಾರಕತ್ವ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆದರೂ ಕೂಡ ಚೂರು ಡಿಲೇ ಆಗ್ತಕ್ಕಂಥದ್ದು ಇರುತ್ತೆ ಇನ್ನು ಏನಾದರೂ ಬೈಕ್ ಖರೀದಿ ಮಾಡ್ತೀನಿ ಈ ವರ್ಷ ಹೊಸ ಬೈಕು ಮತ್ತೊಂದು ತೊಗೊಳ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ನಡೀತಕ್ಕಂಥ ಸಾಧ್ಯತೆಗಳಿವೆ ಇನ್ನೊಂದು ಪಂಚಮ ಅಧಿಪತಿಯಾಗಿರ್ತಕ್ಕಂಥ ಬುಧ ನಿಮಗೆ ಎರಡರ ಸ್ಥಾನದಲ್ಲಿ ಸ್ವಲ್ಪ ನೀಚಾಗಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸೋಂಭೇರಿತನವನ್ನು ಕಾಡ್ತದೆ ಅದು ವಿಚಾರದಲ್ಲಿ ನೀವು ಸ್ವಲ್ಪ ಜಾಗೃತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಭಾಳ ಅತ್ಯಧಿಕವಾಗ್ತದೆ ಇಲ್ಲಾಂದರೆ ಸ್ವಲ್ಪ ಮಾರ್ಸು ಹೋದ ವರ್ಷ ಬಂದಿರತಕ್ಕಂಥ ಮಾರ್ಸ್ಗಿನ್ನ ಈ ವರ್ಷ ಬರ್ತಕ್ಕಂಥ ಪ್ರೀವಿಯಸ್ ಇಯರು ಯುಗಾದಿ ನಮಗೆ ಸ್ವಲ್ಪ ಮಟ್ಟಿಗೆ ಯಾಕೋ ಮಾರ್ಸೆಲ್ಲ ಕಡಿಮೆ ಆಯಿತು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಆಗ್ತದೆ ವಿದ್ಯಾರ್ಥಿಗಳು ಸ್ವಲ್ಪ ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಬಹಳ ಅಗತ್ಯ ಆಗ್ತಕ್ಕಂಥದ್ದು ಆದಷ್ಟು ಕೂಡ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ಳಿ ವಿದ್ಯಾರ್ಥಿ ಭಾಳ ಶುಭ ಆಗ್ತಕ್ಕಂಥ ಸಂದರ್ಭವನ್ನು ಬರುತ್ತೆ ಇನ್ನು ಏಳರ ಅಧಿಪತಿ ನೋಡೋರ ಆರರ ಅಧಿಪತಿ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಚೂರು ಲೇಜಿನೆಸ್ ತೋರಿಸೋದ್ರಿಂದ ಸಮಸ್ಯೆಯನ್ನು ಉಂಟು ಮಾಡಿಕೊಳ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಇನ್ನು ಬಿಸ್ನೆಸ್ ವರ್ಗದವರಿಗೆ ಖಂಡಿತ ಹಣ ಅತ್ಯಧಿಕವಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ವರ್ಷಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇರಬಹುದು ಜೊತೆಗೆ ಕಂಕಣ ಭಾಗ್ಯ ಯಾರ್ಯಾರು ಕಂಕಣ ಕ ಮದುವೆ ಆಗಿಲ್ಲ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಏನೇನೋ ಹೇಳಿದರು ಗುರುಗಳು ಅವರು ಇವರು ಹೇಳ ಸಾಡೆ ಸಾತಿ ಅದು ಇದು ಹೇಳಿದರು ಖಂಡಿತ ನಿಮಗೆ ಯಾವ ಎಫೆಕ್ಟು ಇಲ್ಲ ವಿಚಾರವಾಗಿ ಈ ವರ್ಷದಲ್ಲಿ ವಿಶೇಷವಾಗಿ ನಿಮಗೆ ಕನ್ಯೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಖಂಡಿತವಾಗಿ ಮದುವೆ ಆಗಿಲ್ದಲೆ ಇರತಕ್ಕಂಥವ್ರಿಗೆ ವಿಶೇಷವಾದಂಥ ಈ ವರ್ಷ ನಿಮಗೆ ಕೊಡುತ್ತೆ ಯಾರು ಮದುವೆ ಆಗಿಲ್ಲೋ ಖಂಡಿತ ಈ ವರ್ಷ ಡೆಫಿನೆಟಾಗಿ ಕಂಕಣ ಮಲ ಕೂಡು ಬರುತ್ತೆ ವಿವಾಹ ಜೀವನದಲ್ಲೂ ಕೂಡ ನೀವು ಇವು ಈ ವರ್ಷ ಬಹಳ ಸಂತೋಷವಾಗಿರ್ತೀರ ಕುಂಭರಾಶಿಯವರು ಖಂಡಿತ ಬಹಳ ಉತ್ತಮದ ಕಾಲ ಆಗುತ್ತೆ ಒಂದು ವಿಚಾರ ನಿಮಗೆ ಕೆಟ್ಟದ್ದನ್ನು ನಾನು ಹೇಳೋದಾದರೆ ಒಂಬತ್ತರ ಸ್ಥಾನದಲ್ಲಿ ಕೇತು ಇದೆ ಯಾಕೆಂದರೆ ಒಂಬತ್ತರ ಸ್ಥಾನ ದೇವರ ಮನೆ ಅಂತ ಕೂಡ ಕರಿತೀವಿ ನಾವು ಇಲ್ಲಿ ಕ್ರೂರಗ್ರಹಗಳಿದ್ದಾಗ ನಿಮಗೆ ಬರ್ತಕ್ಕಂಥ ಸ್ನೇಹಿತರು ಕಷ್ಟದಲ್ಲಿ ಬರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗಿರ್ತಕ್ಕಂಥ ಸನ್ನಿವೇಶ ಯಾಕೆಂದರೆ ಈ ಪಿತೃದೋಷ ಅಂತ ಕಡಿತೀವಿ ಈ ಪಿತೃದೋಷ ಅಂತ ಕರಿಬೇಕಾದ್ರೆ ಇಲ್ಲಿ ನಿಮಗೆ ಸಹಾಯ ಕೊಡ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಕಪಟಿಗಳಾಗಿರೋದ್ರಿಂದ ಸ್ವಲ್ಪ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ಇಡೀ ವರ್ಷದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ ಸ್ವಲ್ಪ ಶುಭಕಾಲ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಜೊತೆಗೆ ಸೆಪ್ಟೆಂಬರಲ್ಲಿ ಗುರು ಸ್ವಲ್ಪ ಮಟ್ಟಿಗೆ ವಕ್ರಿ ಆಗೋದ್ರಿಂದ ವಕ್ರಿ ಅಂದರೆ ರೆಟ್ರೋಗ್ರೇಡ್ ಆಗೋದ್ರಿಂದ ಚೂರು ಫಲಗಳಲ್ಲಿ ನಿಧಾನ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆ ಸಂದರ್ಭದಲ್ಲಿ ಗುರುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಧಿಕವಾಗ್ತಕ್ಕಂಥ ಸಂದರ್ಭ ಬರುತ್ತೆ ಇಡೀ ವರ್ಷದಲ್ಲಿ ಕುಂಭರಾಶಿಯವರಿಗೆ ಖಂಡಿತ ನಿಮ್ಮ ಪ್ರಯತ್ನ ಎಷ್ಟಿರುತ್ತೋ ಖಂಡಿತ ಈ ಒಂದು ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಅತ್ಯಧಿಕವಾಗಿತ್ಯ ಅತ್ಯಧಿಕವಾದಂಥ ಫಲಗಳನ್ನು ನೀವು ಈ ವರ್ಷದಲ್ಲಿ ಯುಗಾದಿ ತಂದುಕೊಡುತ್ತೆ ಕೊಡುತ್ತೆ ಸೋಂಬೇರಿತನ ಯಾರಿದ್ದಿರೋ ಅವರಿಗೆ ಎಚ್ಚರಿಕೆಯ ಗಂಟೆ ಖಂಡಿತ ಎಚ್ಚರಿಕೆಯ ಗಂಟೆ ಸೋಂಬೇರಿತನ ದೂರ ಇಡಿ ಎರಡು ಸಾವಿರದ ಇಪ್ಪತ್ತ್ಮೂರು ನಿಮಗೆ ಅತ್ಯಧಿಕವಾದಂಥ ಶುಭಗಳನ್ನು ತಂದುಕೊಡುತ್ತೆ ಕೊಡುತ್ತೆ ಯಾವಾಗಲೂ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಜೊತೆಗೆ ಈ ಫುಟ್ ತುಂಬ ಕಡುಬಡವ್ರಿಗೋ ಅನಾಥಾಶ ಒಳಗೋ ಸಾಧಾರಣವಾಗಿ ಈ ಕರಿ ಕಂಬಳಿಯನ್ನು ದಾನ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿ ಖಂಡಿತ ಲಾಸ್ಗಳ ಪ್ರಮಾಣನ ಕೂಡ ಕಡಿಮೆ ಆಗ್ತದೆ ಖಂಡಿತ ಈ ವರ್ಷ ಗುರುವಿನ ಆಶೀರ್ವಾದ ಅತ್ಯಧಿಕವಾಗಿ ನಿಮ್ಮಲ್ಲಿರ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಹು